ವೈದೇಹಿ ಆಸ್ಪತ್ರೆ ಬಳಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದೆರಡು ದಿನದಲ್ಲಿ ಶಂಕಿತ ಬಾಂಬರ್ ಅನ್ನ ಟ್ರೇಸ್ ಔಟ್ ಮಾಡುವಂತಹ ಕೆಲಸ, ಆತನ ಹೆಡೆಮೂರಿ ಕಟ್ಟೋ ಕೆಲಸ ಆಗುತ್ತೆ ಅಂತ ಹೇಳಿದ್ರು. ಇದೊಂದು ಲಘು ಸ್ಫೋಟ ಅಂತ ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಹಿಂದಿನ ಬಾಂಬ್ ಬ್ಲಾಸ್ಟ್ಗೂ ಇದಕ್ಕೂ ಸಾಮ್ಯತೆ ಇದೆಯಾ ಅನ್ನೋದು ಎಲ್ಲವನ್ನ ಕೂಡ ಚೆಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಒಬ್ಬ ವ್ಯಕ್ತಿನ ಪತ್ತೆ ಹಚ್ಚಿದ್ದಾರೆ. ಅವನು ಟೋಪಿ ಹಾಕೊಂಡು ಮಾಸ್ಕ್ ಹಾಕೊಂಡು ಬಸ್ನಲ್ಲಿ ಬಂದವನು, ಬೆಟ್ಟ ಬಿಟ್ಟವನು. ಅವನು ಬಂದು ಒಂದು ಬ್ಯಾಗ್ನಲ್ಲಿ ನೇತಾಕೊಂಡು ಆ ಬ್ಯಾಗ್ನೊಳಗಡೆ ಇಟ್ಕೊಂಡ್ಬಂದವನೇ. ಸೊ ಅದು ಟೈಮ್ ಬಾಂಬ್, ಅದು ಆ ಟೈಮಿಂಗ್ಸ್ ಇಟ್ಕೊಂಡಿದ್ದಾನೆ. ಅವನು ಬಂದು ಹೋದ್ಮೇಲೆ ಒಂದು ಗಂಟೆ ಮೇಲೆ ಅದು ಬ್ಲಾಸ್ಟ್ ಆಗಿದೆ. ಸೊ ಅವನು ಬಸ್ನಲ್ಲಿ ಬಂದಿರೋದು, ಹೋಟೆಲ್ಗೆ ಎಂಟ್ರ್ ಆಗಿರೋದು, ಅಲ್ಲಿ ಕೂತ್ಕೊಂಡು ತಿಂಡಿ ತಿಂದಿರೋದು, ಇವೆಲ್ಲ ಸಿ ಸಿ ಟಿ ವಿನಲ್ಲಿ ಬಂದಿದೆ.